ಚಿಕ್ಕ ಮಕ್ಕಳಿಗೆ ಅಂದ್ರೆ 6 ತಿಂಗಳಿಂದ ಒಂದು 3 ವರ್ಷದೊಳಗಿನ ಮಕ್ಕಳಿಗೆ ಸರಿ ಹಿಟ್ಟನ್ನ ತಯಾರು ಮಾಡ್ತಾರೆ. ಮಕ್ಕಳಿಗೆ ಸರಿಯಾಗಿ ಬೆಳವಣಿಗೆಗೆ ಅಗತ್ಯ ಇರುವ ಪೋಷಕಾಂಶಗಳು ಸಿಗಬೇಕು ಅನ್ನೋ ಕಾರಣಕ್ಕೆ ಅವರು ಈ ರೀತಿ ನೆರಳಲ್ಲಿ ಒಣಗಿಸುತ್ತಾರೆ. ಕ್ವಾಲಿಟಿಯಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಬಾರದು, ಪೌಷ್ಟಿಕಾಂಶದಲ್ಲೂ ಎಲ್ಲೂ ಕೊರತೆ ಬರಬಾರದು, ಅದೆಲ್ಲ ತಲೆಯಲ್ಲಿಟ್ಟು ಇದನ್ನ ರೆಡಿ ಮಾಡ್ತಾರೆ. ಈಗ ಚಿಕ್ಕ ಮಕ್ಕಳಿಗೆ ತಾಯಿ ಹಾಲು ಎಷ್ಟು ಇಂಪಾರ್ಟೆಂಟೋ ಬೆಳಿತಾ ಬೆಳಿತಾ ಪೌಷ್ಟಿಕಾಂಶಗಳು ಅಷ್ಟೇ ಇಂಪಾರ್ಟೆಂಟು. ಇದನ್ನ ನಾವು ಮಕ್ಕಳಿಗೆ ಕೊಡಲಿಕ್ಕೆ ತುಂಬಾನೇ ಉಪಯೋಗ ಆಗುತ್ತೆ. ಫೈನಲಿ ಜೀನಿ ಕಂಪನಿ ಇದನ್ನ ಕೊಡ ಮಾಡ್ತಾ ಇದೆ ಚಿಕ್ಕ ಮಕ್ಕಳಿಗೋಸ್ಕರ. ಇದು ಎಲ್ಲ ಬೆಳೆಯೋ ಮಕ್ಕಳಿಗೂ ತುಂಬಾ ಸಹಾಯಕಾರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮಗೂ ಊಟ ತಿನ್ಸಕ್ಕೆ ತುಂಬ ಕಷ್ಟ ಆಗ್ತಿತ್ತು ಮಗುಗೆ, ಯಾವಾಗಲೂ ಹಾಲು ಮೇಲೆ ಡಿಪೆಂಡ್ ಆಗಿ ಆಗ್ತಿರ್ಲಿಲ್ಲ. ನಮ್ಮ ಅಶೋಕ್ ಸರ್ ಅವರು ಒಂದು ಸ್ಯಾಂಪಲ್ ಪೀಸ್ ತಂದು ಕೊಟ್ಟರು, ಟ್ರೈ ಮಾಡಿ ಸರ್ ಇದನ್ನ ಆಗಲಿ ಅಂತ. ಸೊ ತೊಗೊಂಡ್ವಿ, 2 ದಿವಸಕ್ಕೇ ಕಂಪ್ಲೀಟ್ ಖಾಲಿ ಮಾಡಿದ್ದು. ಅದನ್ನ ಕೊಟ್ರೇ ತಿನ್ನೋಕ್ಕೆ ಅವಳೇ ಇಷ್ಟಪಡ್ತಾಳೆ, ಅವತ್ತಿಂದ ಆರೋಗ್ಯವಾಗಿದ್ದಾಳೆ, ಆರಾಮಾಗಿದ್ದಾಳೆ. ಬಟ್ ಮಗುಗೆ ಒಳ್ಳೆ ಪುಷ್ಟಿ ಇದೆ, ಆರೋಗ್ಯ ಇದೆ, ಎಲ್ಲ ಚೆನ್ನಾಗಿದೆ ಸರ್ ಇವಾಗ. ನಮಸ್ಕಾರ ವೀಕ್ಷಕರೇ, ನಾವು ಸಿರಾದ ಹತ್ರ ಇರುವಂಥ ಜೀನಿ ಫ್ಯಾಕ್ಟ್ರಿನ ಇವತ್ತು ವಿಸಿಟ್ ಮಾಡಿದ್ದೇವೆ. ನಾನು ರಿತೇಶ್ ಕಾಮತ್, ಇವರು ಸ್ನೇಹಾ ಕಾಮತ್ ಅಂತ. ಇಲ್ಲಿ ಅಡಲ್ಟ್ಸ್ಗೆ ಜೀನಿ ಪೌಡರ್ ಅಂತ ಅವ್ರು ಮಾಡಿರೋದು ತುಂಬ ಫೇಮಸ್ ಆಗಿದೆ, ಆಲ್ರೆಡಿ ಪ್ರತಿ ಮನೆ ಮನೆ ಮಾತಾಗಿದೆ. ಬಟ್ ಇವರು ಅಡಲ್ಟ್ಸಿಗೆ ಮಾತ್ರ ಅಲ್ಲ, ಚಿಕ್ಕ ಮಕ್ಕಳಿಗೆ ಅಂದರೆ 6 ತಿಂಗಳಿಂದ ಒಂದು 3 ವರ್ಷದೊಳಗಿನ ಮಕ್ಕಳಿಗೆ ಮುಖ್ಯವಾಗಿ ಕೊರತೆ ಇರೋದೇ ಪೌಷ್ಟಿಕಾಂಶದ್ದು. ಹಾಗಾಗಿ ಅವರು ಚಿಕ್ಕ ವಯಸ್ಸಲ್ಲೇ ಎದ್ದು ಓಡಾಡಕ್ಕಾಗದೇ ಇರುವಂಥದ್ದು, ಬೆಳವಣಿಗೆ ಕುಂಠಿತ ಆಗುತ್ತೆ. ಇವಾಗ ನೋಡಿ ನೀವು, ಮಕ್ಕಳು ಚೆನ್ನಾಗಿದ್ರೆ ನೆಕ್ಸ್ಟ್ ನಮ್ಮ ದೇಶ ತುಂಬಾನೇ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಗಟ್ಟಿ ಮುಟ್ಟಾಗಿದ್ರೆ ತುಂಬಾನೇ ಒಳ್ಳೇದಲ್ವಾ ಮಕ್ಕಳು. ಸೊ ಅವರು ಮಕ್ಕಳಿಗೋಸ್ಕರನೇ ಒಂದು ಕೆಮಿಕಲ್ ಫ್ರೀ ಆಗಿರುವಂತಹ ಒಂದು ಸರಿ ಹಿಟ್ಟನ್ನ ತಯಾರು ಮಾಡ್ತಾರೆ. ಅದನ್ನ ಹೇಗೆ ಅಂತ ನೋಡ್ಕೊಂಡು ಬರೋಣ. ಸರಿ ಹಿಟ್ಟಿಗೆ ಮುಖ್ಯವಾಗಿ ಬಳಸುವಂತ ಕಾಳು ಅಂದ್ರೆ ರಾಗಿ ಕಾಳು. ಈ ಕಂಪನಿಗೆ ಯಾವುದೇ ಕಾಳು ಬಂದರೂ ಅದು ಡೈರೆಕ್ಟಾಗಿ ರೈತರಿಂದಲೇ ಪರ್ಚೇಸ್ ಮಾಡಿ, ಇಲ್ಲಿ ಕ್ಯಾಂಪಸ್ ಒಳಗೆ ಬರ್ತಿದ್ದಂಗೆ ಅದನ್ನು ಫಸ್ಟು ಮೆಷಿನಲ್ಲಿ ಕ್ಲೀನ್ ಮಾಡಿ, ಆಮೇಲೆ ಚೆನ್ನಾಗಿ ತೊಳೆದು, ತೊಳೆಯೋದಂದರೆ 1-2 ಸಲ ಅಲ್ಲ, 7 ಸಲ ತೊಳೆದು, ಆಮೇಲೆ ಅದನ್ನು ಈ ಥರ ನೆನೆಸಿಡ್ತಾರೆ. 8 ಗಂಟೆಗಳ ಕಾಲ ನೆನೆಸಿಡ್ತಾರೆ. ಸೊ ನೋಡಿ, ಈ ಥರ ನೆನೆಸಿಟ್ಟಾಗ ಈ ಮೇಲೆ ಬರುತ್ತಲ್ಲ ರಾಗಿ, ಇದು ವೇಸ್ಟ್, ಇದು ಯಾವುದಕ್ಕೂ ಪ್ರಯೋಜನಕ್ಕೆ ಬರಲ್ಲ. ಯಾಕಂದರೆ ಇದರಲ್ಲಿ ಯಾವುದೇ ಥರ ಪೌಷ್ಟಿಕಾಂಶ ಇರಲ್ಲ. ಸೊ ಈ ತೇಲ್ತಿರೋ ರಾಗಿನ ಅವರು ಡಿಸ್ಕಾರ್ಡ್ ಮಾಡ್ತಾರೆ, ಯಾಕಂದರೆ ಕ್ವಾಲಿಟಿ ತುಂಬ ಇಂಪಾರ್ಟೆಂಟ್ ಅನ್ನೋ ರೀಸನ್ಗೆ. ಆಮೇಲೆ 8 ಗಂಟೆಗಳ ಕಾಲ ನೆನೆಸಿಟ್ಟಿರೋ ರಾಗಿನ ಒಂದು ಬಟ್ಟೆಯಲ್ಲಿ ಸುತ್ತಾಕಿ, ಆಮೇಲೆ ಅದು ಲೈಟಾಗಿ ಮೊಳಕೆ ಬರೋ ತನಕ ವೆಯ್ಟ್ ಮಾಡ್ತಾರೆ. ಮೊಳಕೆ ಬಂದ ನಂತರ ಇಲ್ಲಿ ನೋಡಿ, ಈ ಥರ ನೆರಳಲ್ಲಿ ಒಣಗಿಸಿಡ್ತಾರೆ. ನೆರಳಲ್ಲಿ ಒಣಗಿಸಿಟ್ಟಾಗ ಅದರಲ್ಲಿ ಚೂರು ಮೊಳಕೆ ಬಂದಿರುತ್ತೆ. ಆಮೇಲೆ ಸೂರ್ಯನ ಬೆಳಕಿದ್ರ ಮೇಲೆ ಬೀಳದೇ ಇರೋದ್ರಿಂದ ಡ್ರೈ ಆಗಲ್ಲ ಕಾಳುಗಳು. ಹಾಗಾಗಿ ಅದರಲ್ಲಿ ಏನು ಸತ್ವಗಳು, ಪೌಷ್ಟಿಕಾಂಶಗಳು ಇರುತ್ತೋ ಅದೆಲ್ಲ ಹಾಗೆ ರಿಟೈನ್ ಆಗುತ್ತೆ. ಹಾಗಾಗಿ ಮಕ್ಕಳಿಗೆ ಬಹಳಷ್ಟು ಪೌಷ್ಟಿಕಾಂಶಗಳು ಸರಿ ಹಿಟ್ಟಲ್ಲಿ ಸಿಗುತ್ತೆ. ಇಲ್ಲಿ ನೋಡಿ, ಎಲ್ಲ ಕಾಳುಗಳನ್ನು ಅವರು ಈ ರೀತಿ ಒಣಗಿಸ್ತಾರೆ, ಅದು ನೆರಳಲ್ಲಿ ಒಣಗಿಸ್ತಾರೆ. ಯಾಕೆಂದರೆ ಅದರಲ್ಲಿ ಪೌಷ್ಟಿಕಾಂಶತೆ ಹಾಗೆ ಇರುತ್ತೆ. ಇದು ನೋಡಿ, ಚಿಕ್ಕ ಮೊಳಕೆ ಕೂಡ ಬಂದಿದೆ ಇದಕ್ಕೆ. ಸೂರ್ಯನ ಬೆಳಕಲ್ಲಿ ಒಣಗಿಸಿದ್ರೆ ಏನಾಗುತ್ತೆ ಅಂದರೆ ಅದರ ಪೌಷ್ಟಿಕಾಂಶ ಎಲ್ಲ ಹಾಗೆ ಹೋಗಿಬಿಡತ್ತೆ. ಇದರಿಂದ ಏನಾಗುತ್ತೆ, ನಮ್ಮ ಮಕ್ಕಳಿಗೆ ಸರಿಯಾದ ಪೌಷ್ಟಿಕಾಂಶ ಸಿಗೋದಿಲ್ಲ. ಸೊ ಅವರು ಅದನ್ನು ತಲೆಯಲ್ಲಿಟ್ಕೊಂಡು ಮಕ್ಕಳಿಗೆ ಸರಿಯಾಗಿ ಬೆಳವಣಿಗೆಗೆ ಅಗತ್ಯ ಇರುವ ಪೋಷಕಾಂಶಗಳು ಸಿಗಬೇಕು ಅನ್ನೋ ಕಾರಣಕ್ಕೆ ಅವರು ಈ ರೀತಿ ನೆರಳಲ್ಲಿ ಒಣಗಿಸ್ತಾರೆ. 1ನೇ ದಿನ, 2ನೇ ದಿನ ಅಲ್ಲಿ ಒಣಗಿಸ್ತಾರೆ, ಹಾಗೆ 3ನೇ ದಿನ ಮತ್ತು 4ನೇ ದಿನ ಅವರು ಸ್ಟೆಪ್ ಬೈ ಸ್ಟೆಪ್ ಆಗಿ ಒಣಗಿಸ್ತಾ ಇದ್ದಾರೆ. ಆಮೇಲೆ ಎಲ್ಲ ಚೆನ್ನಾಗಿ ನೆರಳಲ್ಲಿ ಒಣಗಿದ ಮೇಲೆ ಲಾಸ್ಟ್ 1 ಅವರ್ ಏನಿದೆ ಅವರು ಬಿಸಿಲಲ್ಲಿ ಒಣಗಿಸ್ತಾರೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಗ್ಲಾಸ್ ಓಪನಿಂಗ್ ಕೊಟ್ಟಿದ್ದಾರೆ. ಸೊ 1 ಗಂಟೆ ಕರೆಕ್ಟಾಗಿ ಬಿಸಿಲಲ್ಲಿ ಒಣಗಿಸಿ, ಆಮೇಲೆ ಅದು ಪುಡಿ ಆಗೋಕ್ಕೆ ಮಿಲ್ಲಿಗೆ ಹೋಗುತ್ತೆ. ಕಲ್ಲಿನ ಮಷೀನಲ್ಲಿ ಅವರು ಪುಡಿ ಮಾಡ್ತಾರೆ, ಬೇರೆ ಮಷೀನಲ್ಲೆಲ್ಲ ಪುಡಿ ಮಾಡಿದರೆ ಬಿಸಿಯಾಗಿ ಅದು ಮತ್ತೆ ಪುನಃ ಗಂಟು ಕಟ್ಟತ್ತೆ. ಆಮೇಲೆ ಅದು ಪೌಷ್ಟಿಕಾಂಶ ಎಲ್ಲ ಹೋಗಿಬಿಡುತ್ತೆ ಓವರ್ ಡ್ರೈ ಆಗಿರೋದ್ರಿಂದ. ಸೊ ಅವರು ಕಲ್ಲಿನ ಮಷೀನಲ್ಲೇ ಇದನ್ನು ಪುಡಿ ಮಾಡಿಸ್ತಾರೆ. ಸೊ ಒಟ್ಟಾರೆ ಏನಂದರೆ, ಕ್ವಾಲಿಟಿಯಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಬಾರ್ದು, ಪೌಷ್ಟಿಕಾಂಶದಲ್ಲೂ ಎಲ್ಲೂ ಕೊರತೆ ಬರಬಾರ್ದು, ಅದೆಲ್ಲ ತಲೆಯಲ್ಲಿಟ್ಟು ಇದನ್ನು ರೆಡಿ ಮಾಡ್ತಾರೆ. ಮಿಲ್ಲಿಂದ ಬಂದಿರೋ ಪುಡಿಯನ್ನು ನೋಡಿ, ಫಸ್ಟು ಜರಡಿ ಹಾಕಿ ಅದರಲ್ಲಿರೋ ಸಿಪ್ಪೆನೆಲ್ಲ ಒಂದು ಲೆವೆಲಿಗೆ ತಗೊಳ್ತಾರೆ. ಸೊ ಸ್ವಲ್ಪ ಫೈನ್ ಪೌಡ್ರೇ ಸಿಗುತ್ತೆ ಇಲ್ಲಿ. ಬಟ್ ಇಲ್ಲಿಗೆ ಅದನ್ನು ನಿಲ್ಲಿಸಲ್ಲ. ಸೆಕೆಂಡ್ ಸ್ಟೆಪ್ಪಲ್ಲಿ ಆ ಪೌಡ್ರನ್ನು ಪುನಃ ನೋಡಿ ಇಲ್ಲಿ ಬಟ್ಟೆ ಹಾಕಿ ತುಂಬ ಫೈನ್ ಪೌಡರ್ ಸಿಗೋಂಗೆ ಮಾಡ್ತಾರೆ. ಸೊ ಇಲ್ಲೂ ಪುನಃ ನೋಡಿ ಫಿಲ್ಟ್ರಿಂಗ್ ಪ್ರಾಸೆಸ್ ಆಗ್ತಾಯಿದೆ. ಅವರು ಕೈಯಲ್ಲೇ ಅದನ್ನು ನೋಡಿ ತಿರುವಿ ಹಾಕಿ ಈ ಫೈನ್ ಹೋಲ್ಸ್ ಇದೆ ಈ ಬಟ್ಟೆಯಲ್ಲಿ, ಅದ್ರ ಥ್ರೂ ಏನು ಸಿಗುತ್ತಲ್ಲ ಹುಡಿ, ಅದನ್ನು ಲಾಸ್ಟಿಗೆ ಒಣಗಿಸ್ತಾರೆ. ನೋಡಿ ಇದೆಲ್ಲ ಬಂದಿರುವಂತ ಸಿಪ್ಪೆ ಇದೆಲ್ಲ ವೇಸ್ಟ್ ಇದೆ ಯಾವುದೇ ಪ್ರಯೋಜನಕ್ಕೆ ಬರಲ್ಲ ಇದನ್ನ ಹಾಗೆ ಡಿಸ್ಕಾರ್ಡ್ ಮಾಡ್ತಾರೆ ಕೊನೆಗೆ ಫೈನ್ ಪೌಡರ್ ಏನು ಬರುತ್ತೆ ಅದನ್ನ ಪುನಃ ಒಣಗಿಸ್ತಾರೆ ಇದು ನೋಡಿ ಬಿಸ್ಲಲ್ಲಿ ಒಣಗಿಸಿ ಇಟ್ಟಿದ್ರಲ್ಲ ಅದೇ ಪೌಡರ್ ಇದು ಇಲ್ಲಿ ನೋಡಿ ಯಾವುದೇ ರೀತಿ ಮಾಯಿಶ್ಚರ್ ಇಲ್ಲ ಇದಕ್ಕೆ ತುಂಬಾನೇ ಸ್ಮೂತ್ ಆಗಿದೆ ಇದನ್ನ ನಾವು ಮಕ್ಕಳಿಗೆ ಕೊಡ್ಲಿಕ್ಕೆ ತುಂಬಾನೇ ಉಪಯೋಗ ಆಗುತ್ತೆ ಅಲ್ಲಿಂದ ಇದರೊಳಗೆ ಬರುತ್ತೆ ಇದು ಚೆನ್ನಾಗಿ ಪ್ಯಾಕ್ ಆಗಿ ಫೈನಲಿ ಜೀನಿ ಕಂಪನಿ ಇದನ್ನ ಕೊಡ್ ಮಾಡ್ತಾ ಇದೆ ಚಿಕ್ಕ ಮಕ್ಕಳಿಗೋಸ್ಕರ ಈ ಚಿಕ್ಕ ಮಕ್ಕಳಿಗೆ ತಾಯಿ ಹಾಲು ಎಷ್ಟು ಇಂಪಾರ್ಟೆಂಟೋ ಬೆಳಿತಾ ಬೆಳಿತಾ ಪೌಷ್ಟಿಕಾಂಶಗಳು ಅಷ್ಟೇ ಇಂಪಾರ್ಟೆಂಟು ಇದು ತಾಯಿ ಹಾಲಿಗೆ ಒಂಥರ ಸಮನಾಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇದರಲ್ಲಿ ಅಷ್ಟು ಪೌಷ್ಟಿಕಾಂಶಗಳಿರುತ್ತೆ ತಂದೆ ತಾಯಿಗಳಿಗೆ ಮುಖ್ಯವಾಗಿ ಮಕ್ಕಳು ಏನು ತಿಂತಾರೆ ಅನ್ನೋದೇ ಟೆನ್ಷನ್ ಆಗಿರುತ್ತೆ ಅಂಥದ್ರಲ್ಲಿ ಇಂಥ ಒಂದು ಪ್ರಾಡಕ್ಟ್ ಜೀನಿ ಕಂಪನಿಯವರು ಕೊಡ ಮಾಡಿದ್ದಾರೆ ಇದು ಎಲ್ಲ ಬೆಳೆಯುವ ಮಕ್ಕಳಿಗೂ ತುಂಬ ಸಹಾಯಕಾರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಜೀನಿ ಕುಡೀರಿ ಆರೋಗ್ಯದಿಂದಿರಿ ಹೌದು